ಮೊನ್ನೆ ಅವರವರು ಬೆಂಗಳೂರಿಂದ ಬಂದ್ರು, ಒಂದು ಫಸ್ಟ್ನೇ ಹೋಮನೇ ಮಾಡಿಸಿದ್ರು. ಫಸ್ಟ್ನೇ ಹೋಮ ಮಾಡಿಸಿ ಹಳ್ಳಿ ಹೋಮಕ್ಕೆ ಬುಲೆಟ್ ತಗೊಂಡ್ಬಿಟ್ಟವ್ರು. ಅದು ನಮಗೆ ಗೊತ್ತಿಲ್ಲ, ನಾವೆಲ್ಲ ಬೇರೆ ಕಡೆ ಇದ್ರೆ. ಆ ಬಂದ್ಬಿಟ್ಟು ತಗೊಂಡು ನಾವು ಬರಗಂಟೆ ಪಾಪ 8 ಗಂಟೆ ಕರ್ಕೊಂಡಿದ್ದು, ಇನ್ನು ಬರೀ ನಮ್ಮ ಕೈಲಿ ಪೂಜೆ ಮಾಡಿಸ್ಕೊಂಡು ಪ್ರತಿ ಒಂದು ಖರ್ಚೆಲ್ಲ ಅವರೇ ಮಾಡಿ ಪಾಪ ಎಲ್ಲ ಇಕ್ಕಂಗ್ ಕೊಟ್ಬಿಟ್ಟು ಮತ್ತೆ ಹೋದ್ರು ಅವರು. ಸ್ನೇಹಿತರೆ, ಕರ್ನಾಟಕದಲ್ಲಿರುವ ಪ್ರಸಿದ್ಧ ದೇವಾಲಯಗಳನ್ನು ಭೇಟಿ ಮಾಡಿಸುವುದೇ ನಮ್ಮ ಉದ್ದೇಶ. ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಶಕ್ತಿ ಜ್ಞಾನದೇವಿ. ಈ ದೇವಾಲಯವಿರುವುದು ಗಂಟಿಗಾನಹಳ್ಳಿ ಗ್ರಾಮ, ತೂಪಗೆರೆ ಹೋಬಳಿ, ದೊಡ್ಡಬಳ್ಳಾಪುರ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಬೆಂಗಳೂರಿನಿಂದ ಸರಿಸುಮಾರು 40 ಕಿಲೋಮೀಟರ್ ಸಮೀಪದಲ್ಲಿದೆ. ನಮಸ್ಕಾರ. ಈ ದೇವಸ್ಥಾನ ನೀವು ನೋಡಿದ್ದೀರಾ, ಆವತ್ತಿಂದ ಫಸ್ಟು ಬರೇ ನೆಲದಿಂದನೇ ಇಟ್ಕೊಂಬಂದು ಗುಡಿಸ್ಲಿಂದ ತೊಗೊಂಬಂದ್ರೆ ಇವಾಗೆಲ್ಲ ಗೋಡೆ ಎಲ್ಲ ನಿರ್ಮಾಣ ಆಗಿ ತುಂಬಾ ಇಂಪ್ರೂವ್ ಆಗ್ತಾ ಇದೆ. ಇನ್ನೊಂದು ಮತ್ತೆ ವಿಶೇಷವಾಗಿ ಇಲ್ಲಿ ಏನು ನಡೀತೈತೆ ಅಂದರೆ, 9 ವಾರ ಬಂದು ಜನಗಳು ಒಂದು ಮುಡುಪನ್ನು ಕಟ್ತಾರೆ. 48 ರವನ್ ಪ್ರದಕ್ಷಿಣೆ ಆಗ್ಬಿಟ್ಟು ಒಂದು ಮುಡುಪು ಕಟ್ಟಿದಾಗ ಒಂದು 4 ದೋಷಕ್ಕಾಗಬಹುದು, ಏನೇ ಒಂದಕ್ಕಾಗಬಹುದು, ಅಲ್ಲೊಂದು ಸಮಸ್ಯೆ ಅನ್ನೋದು ತುಂಬಾ ಬಗೆಹರಿತೈತೆ. ಇದು ವಿಶೇಷವಾಗಿ ಇನ್ನೊಂದು ಏನಂದರೆ, ಲೇಡೀಸ್ಗೆ ಒಂದು ಲೇಡೀಸ್ಗೊಂದು ಏನೇ ಒಂದು ಸಮಸ್ಯೆ ಆಗಬಹುದು, ಏನೇ ಆಗ್ಬೋದು, ಆ ಒಂದು ಸಮಸ್ಯೆಗೆ ಬಂದುಬಿಟ್ಟು 48 ರವನ್ ಪ್ರದಕ್ಷಿಣೆ ಆಗ್ಬಿಟ್ಟು ಅಲ್ಲೊಂದು ಮುಡುಪನ್ನು ಕಟ್ಟಿ ಹೋದಾಗ ಅವ್ರಿಗೆ ಅದೇ ಥರನೇ ಒಳ್ಳೊಳ್ಳೆ ರಿಸಲ್ಟ್ ಬರ್ತದೆ. ಕೆಲವ್ರಿಗೆ ಒಂದೇ ವಾರಕ್ಕೆ ಬರ್ತಾಯಿದೆ, ಕೆಲವ್ರಿಗೆ 3 ವಾರಕ್ಕೆ ಬರ್ತಾಯಿದೆ, ಕೆಲವ್ರಿಗೆ 9 ವಾರಕ್ಕೆ ಬರ್ತಾಯಿದೆ. ಅವ್ರವ್ರ ನಂಬಿಕೆ ಮೇಲೆ ಆ ಒಂದು ರಿಸಲ್ಟ್ ಅನ್ನೋದು ಬರ್ತಾಯಿದೆ. ಮತ್ತು ಇಲ್ಲಿ ವಿಶೇಷವಾಗಿ ಏನಂದರೆ, ಈ ಡ್ರಿಂಕಿಂಗು ಫಸ್ಟು ಬಂದರು ಅಮ್ಮನ ಕೇಳಿದ್ರು, ಅಮ್ಮನ ವಾಗ್ದಾನ ಎಲ್ಲ ಆಯಿತು, ಮತ್ತು ಕೈಭಾಷೆ ಅಮ್ಮ ಕೊಡ್ತೈತೆ. ಕೈಭಾಷೆ ತೊಗೊಂಡಿದ್ದ ತಷ್ಟೇ ಇಲ್ಲ, ಯಾವುದೋ ಒಂದು ಮೆಡಿಷನ್ ಇಲ್ಲ, ಏನೂ ಇಲ್ಲವೇ ಇಲ್ಲ. ಒಂದು ಬರ್ತಾರೆ, ಒಂದು ಅರಿವೆಯಲ್ಲಿ ಅಮ್ಮನ ಮುಂದೆ ಇಟ್ಬಿಟ್ಟು ಒಂದು ಪೂಜೆ ಮಾಡಿಬಿಟ್ಟು 9 ವಾರ ಆ ಅರಿವೆಯಿಂದ ನೀರು ಹಾಕ್ಕೊಂಡ್ರೆ 100% ಕುಡಿಯೋದು ಬಿಡ್ತಾರೆ. ಮತ್ತು ಅವರೊಂದು 9 ಮುಡುಪು ಅನ್ನೋದು ಕಟ್ಟಬೇಕಾಗುತ್ತೆ, ಕೆಂಪು ಲುಂಗಿ ಉಟ್ಕೊಂಡು ಮತ್ತು ಅದನ್ನು ಹಾಕ್ಕೊಂಡು ಬಿಡ್ತಾರೆ. ಅದು 9 ವಾರ ಆದಮೇಲೆ ಅವರು ಡ್ರಿಂಕಿಂಗ್ ಮತ್ತೆ ಮಾಡೋದಿಲ್ಲ. ಅಕಸ್ಮಾತ್ ಮಾಡಿದ್ರೂ ಬೇರೆ ಥರನೇ ಅವ್ರಿಗೊಂದು ಸಮಸ್ಯೆ ಅನ್ನೋದು ಕಾಣುತ್ತೆ. ಅಂದರೆ ಅಂಥ ಪ್ರಾಬ್ಲಮ್ ಸಮಸ್ಯೆ ಏನು ಆಗೋದಿಲ್ಲ. ಸ್ನೇಹಿತರೆ, ಈ ಕ್ಷೇತ್ರದಲ್ಲಿ ವಿಶೇಷವಾದ ಒಂದು ಹೋಮ ನಡೆಯುತ್ತದೆ, ಶ್ರೀ ಶಕ್ತಿ ಜ್ಞಾನದೇವಿ ಹೋಮ. ಮನುಷ್ಯನಿಗೆ 108 ವಿಘ್ನಗಳು, 108 ಕಷ್ಟಗಳು ಎನ್ನುವುದು ಅಸಲಿ ಸತ್ಯ. ಮನುಷ್ಯನಿಗೆ ಕಾಡುವಂಥ ದೋಷ ನಾಗದೋಷ. ನಾಗದೋಷ ಇದ್ದಲ್ಲಿ ಯಾವುದೇ ರೀತಿ ಏಳಿಗೆ ಆಗುವುದಿಲ್ಲ, ಜೀವನದಲ್ಲಿ ಕಂಕಣ ಭಾಗ್ಯ ಇರುವುದಿಲ್ಲ, ಕಷ್ಟದ ಮೇಲೆ ಕಷ್ಟಗಳು ಬರುವಂಥ ದೋಷ ನಾಗದೋಷ. ಹಣಕಾಸು ಸಮಸ್ಯೆಯಾಗಲಿ, ಆಸ್ತಿ ವಿವಾದಗಳಾಗಲಿ ನಾಗದೋಷಕ್ಕೆ ನಿವಾರಣೆ ಮಾಡುವುದು ಶ್ರೀ ಶಕ್ತಿ ಜ್ಞಾನದೇವಿ ಹೋಮ. ಸ್ನೇಹಿತರೆ, ನೀವು ಕೂಡ ಈ ಹೋಮದಲ್ಲಿ ಪಾಲ್ಗೊಂಡು ಈ ದೇವಸ್ಥಾನಕ್ಕೆ ಭೇಟಿ ನೀಡಿ ನೀವು ಕೂಡ ಧನ್ಯರಾಗಿ. ಓಮ್ಗಳು ಎಲ್ಲ ನಡೀತಾ ಇದೆ. ಆ ಓಮ್ಗಳು ಮಾಡಿಸೋದ್ರಿಂದ 3 ಕಿತ ಮಾಡಬೇಕು. 3 ಕಿತ ಮಾಡಿದ್ದಾದ್ಮೇಲೆ ಒಳ್ಳೆ ರಿಸಲ್ಟ್ ಬರ್ತಿದೆ. ಮೊನ್ನೆ ಅವರವರು ಬೆಂಗಳೂರಿಂದ ಬಂದರು, ಒಂದು ಫಸ್ಟ್ನೇ ಹೋಮನೇ ಮಾಡಿಸಿದ್ರು. ಫಸ್ಟ್ನೇ ಹೋಮ ಮಾಡಿಸಿ ಹಳ್ಳಿ ಹೋಮಕ್ಕೆ ಬುಲೆಟ್ ತಗೊಂಬಿಟ್ಟವ್ರು. ಅದು ನಮಗೆ ಗೊತ್ತಿಲ್ಲ, ನಾವೆಲ್ಲ ಬೇರೆ ಕಡೆ ಇದ್ರೆ. ಆ ಬಂದ್ಬಿಟ್ಟು ತಗೊಂಡು ನಾವು ಬರಗಂಟೆ ಪಾಪ 8 ಗಂಟೆ ಕಾತ್ಕೊಂಡಿದ್ದು, ಇನ್ನು ಬರೀ ನಮ್ಮ ಕೈಯಲ್ಲಿ ಪೂಜೆ ಮಾಡಿಸ್ಕೊಂಡು ಮತ್ತು ಅದನ್ನೆಲ್ಲ ಇದು ಮಾಡ್ಕೊಂಡು ಕೊಟ್ಬಿಟ್ಟು ಮತ್ತೆ ಹೋದ್ರು. ಇವತ್ತು ಅಲಂಕಾರನೂ ಅಷ್ಟೇ, ಅಮ್ಮನ ಅಲಂಕಾರ ನೀವು ನೋಡ್ತಿದ್ದೀರಾ, ಮುಂಚೆ ಇಷ್ಟು ಅಲಂಕಾರ ಇರ್ತಾ ಇರಲಿಲ್ಲ. ಇವತ್ತಿನ ದಿವಸದಾಗೆಲ್ಲ ಒಂದು ಸೀರೆ ಆಗಬಹುದು, ಏನೇ ಎಲ್ಲನೂ ಅವರೇ, ಒಂದು ಅಭಿಷೇಕ ಸಾಮಂತನಿಂದ ಪ್ರತಿ ಒಂದು ಇವತ್ತಿನ ಖರ್ಚೆಲ್ಲ ಅವರೇ ಮಾಡಿ ಪಾಪ ಎಲ್ಲ ಇಕ್ಕಂಗೆ ಕೊಟ್ಬಿಟ್ಟು ಮತ್ತೆ ಹೋದ್ರು ಅವರು. ನೈಟು ಇವಾಗ ಓಮ್ಗಳೆಲ್ಲ ಸ್ಟಾರ್ಟ್ ಆಗ್ತಾ ಇದೆ. ಓಮ ಸ್ಟಾರ್ಟ್ ಆಗಿ 500 ಬರ್ತಾರೆ. 500 ಕಡೆಯಿಂದೆಲ್ಲ ಓಮ್ಗಳೆಲ್ಲ ನಿವಾರಣೆ ಮಾಡಿಬಿಟ್ಟು ನಿಮ್ಮ ನಿಮ್ಮ ಕಷ್ಟಗಳು ಯಾವ ಥರ ಇರುತ್ತೋ ಅದರಲ್ಲಿ ಇದು ಮಾಡಿಬಿಟ್ಟು ಎಲ್ಲ ಅಲ್ಲೊಂದು ನಿವಾರಣೆ ಥರ ಮಾಡ್ಕೊಂಡು ಕೊಟ್ಬಿಟ್ಟು ಓಮ ಆದಮೇಲೆ ನಿಮ್ಮೊಂದು ದೃಷ್ಟಿ ಅನ್ನೋದು ತೆಗೆದುಬಿಟ್ಟು, ವಿಶೇಷವಾಗಿ ನಿಮ್ಮೊಂದು ದೃಷ್ಟಿಯನ್ನು ತೆಗೆದುಬಿಟ್ಟು ಓಮ್ದಲ್ಲಿ ಸಲ್ಲಿಸ್ತೀವಿ. ಆ ಸಲ್ಲಿಸಿದಾಗ ನಿಮ್ದು ಏನೇ ಒಂದು
ಇದಾಗಬಹುದು. ಒಂದು ಮೂರು ಅಮಾವಾಸ್ಯನ ಅಥವಾ ಮೂರು ಹುಣ್ಣಿಮೆನೋ ಬಂದೇ ಆ ಥರ ಒಂದು ದೃಷ್ಟಿ ಅನ್ನೋದು ತೆಗೆಸ್ಕೊಂಡಾಗೂ ಅಷ್ಟೇ ತುಂಬಾ ನಿವಾರಣೆ ಆಗುತ್ತೆ. ಅಂದರೆ ಒಬ್ಬೊಬ್ರದ್ದು ಒಂದೊಂದು ಸರ ಸಮಸ್ಯೆ ಇರುತ್ತೆ, ಆ ಒಬ್ಬೊಬ್ರದ್ದು ಒಂದೊಂದು ಥರ ಸಮಸ್ಯೆ ಇದ್ದಾಗ ಒಬ್ಬೊಬ್ರದ್ದು ಒಂದೊಂದರಲ್ಲಿ ಬಗೆ ಇರುತ್ತೈತೆ. ನಾವು ಹೇಳ್ತೀವಿ ಯಾವರಲ್ಲಿ ಯಾರಿಗೆ ಏನು ಬಗೆ ಇರುತ್ತೈತೆ ಅಂತ ಹೇಳ್ಬಿಟ್ಟು ಅದೇ ಥರನೇ ಫಾಲೋ ಮಾಡಿದ್ರೆ ಸಾಕು, ತುಂಬಾ ಬಗೆ ಇರುತ್ತೈತೆ. ನಮಸ್ಕಾರ, ಶ್ರೀ ಶಕ್ತಿ ಜ್ಞಾನದೇವಿ, ಗಂಟ್ಕನಹಳ್ಳಿ ಗ್ರಾಮ, ತುಬ್ಗಿರಿ ಹೋಬಳಿ, ದೊಡ್ಡಬಳ್ಳಾಪುರ ತಾಲೂಕು. ಇದು ಶ್ರೀ ಶಕ್ತಿ ಅಮ್ಮ ಇವ್ರದ್ದು ಇಲ್ಲಿ ನೆಲೆಸ್ಕೊಬೇಕಾದ್ರೆ ಎಷ್ಟೊಂದು ನಾವು ಕಷ್ಟ ಬಿದ್ದರು ಪಾಪ, ಅದೆರಡಷ್ಟು ಕಷ್ಟ ಇವ್ರು ಬಿದ್ದುಬಿಟ್ರು. ಆ ವಿಗ್ರಹ ಈ ತಗೊಂಬಂದ್ರಿ ಇದ್ಕಡ್ಕ ಒಂದು ಚಪ್ರ ಹಾಕಿರಲಿಲ್ಲ, ಏನೇನು ಹಾಕಿರಲಿಲ್ಲ ಪಾಪ. ಇವರೆಲ್ಲ ಇನ್ನೋರೆಲ್ಲ ಬಂದರು, ಬಂದ್ಬಿಟ್ಟು ನನಗೆ ಬಂದು ಮಾತು ಕೊಟ್ಟಿದ್ರು, ನವೀನವ್ರೆ ಯಾವ ಥರ ಇದ್ರು ಪರವಾಗಿಲ್ಲ ನವೀನವ್ರೆ, ನಿಮ್ಗೆ ನಾನು ಸಪೋರ್ಟ್ ಮಾಡ್ತೀನಿ ಅಂತೇಳಿ. ಅಣ್ಣ ನಾನು ಅಂತಂದ್ರೆ ಏನು ಗತಿ ಇಲ್ಲಣ್ಣ, ಅಷ್ಟೊಂದು ಹಿಂಸೆನಾಗಿದ್ದೀನಿ ನಾನು ಅಂತೇಳಿ. ಪರವಾಗಿಲ್ಲ ನವೀನವ್ರೆ, ಯಾವ ಥರ ಇದ್ರು ಪರವಾಗಿಲ್ಲ, ನಾನೊಂದು ನಿಮ್ಗೆ ಒಂದು ಬೆಂಬಲವಾಗಿ ನಿಂತ್ಕೊಂಡು ನಿವಾರಣೆ ಮಾಡ್ಕೊಂಡು ಕೊಟ್ಟು ಅಮ್ಮಂಗೆ ಒಳ್ಳೆ ಶಕ್ತಿಯನ್ನು ನಾನು ತುಂಬಿಸ್ಕೊಂಡು ಕೊಟ್ಟು ಏನಾಗಲಿ ನಾನು ಮಾಡ್ಕೊಂಡು ಕೊಡ್ತೀನಿ ಅಂದ್ಬಿಟ್ಟು ಮುಂದೆ ಬಂದರು. ಮುಂದೆ ಬರ್ತಿದ್ದಂಗೆ ಇಲ್ಲಿ 9 ಜನ ಮುತ್ತೈದರು ನೀರು ಹಾಕೋರೇ ಇಲ್ಲ ಅಮ್ಮನ್ಗ, ಒಬ್ಬರು ಇಲ್ಲವೇ ಇಲ್ಲ. ನನಗೂ ಒಂಥರ ಅಳು ಬಂದ್ಬಿಡ್ತು, ಅಳು ಬರ್ತಿದ್ದೆ, ನಾನು ಗಾಡಿ ತೊಗೊಂಡು ಹೊರಟೋಗ್ಬಿಟ್ಟೆ. ನಾನು ಇವ್ರನ್ನೊಂದೇಕ್ಲು ಮಾತಾಡ್ಸೋಕ್ಕಾಗಲಿಲ್ಲ, ಕಣ್ಣಾಗ ನೀರು ಕಿತ್ಕೊಂಬರ್ತಾಯಿದೆ, ಏನು ಮಾಡೋದು ಎತ್ತ ಮಾಡೋದು ಅಂತೇಳ್ಬಿಟ್ಟು ನನಗೆ ತುಂಬಾ ನೋವಾಗ್ಬಿಟ್ಟು ಹೊರಟೋಗ್ಬಿಟ್ಟೆ. ತಿರ್ಗಿ ಆಮೇಲೆ ಮಳೆ ಕೊಟ್ಟೆ, ಹತ್ತತ್ರ ಹೋದೆ ಫುಲ್ಲು ಮಳೆ ಕಿತ್ಕೊಂತು ಸರ್. ಆವತ್ತು ಏಪ್ರಿಲ್ ತಿಂಗಳಲ್ಲಿ ಮಳೆ ಬಂದಿತ್ತು, ಫಸ್ಟ್ ಟೈಮ್ ಬಂದಿತ್ತು. ಬಂತು 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 ಮಳೆ, ಗಾಡಿಗಳು ಹೋಗೋಕ್ಕಾಗ್ದಿದ್ದಂಗೆ ಗಾಡಿಗಳೆಲ್ಲ ಕಚ್ಕೊಳ ಥರ ಬಂದ್ಬಿಟ್ವು. ಬಂದ್ರೂ ಇವ್ರ ಪಾಪ ಮಳೆ ನಂಗೆ ನೆನ್ಕೊಂಡೆ ಬೆಶೀಟ್ ಈ ಥರ ಒಂದು ಇದರಲ್ಲಿ ಬಟ್ಟೆಯಲ್ಲಿ ಹಂಗೆ ನಿಂತ್ಕೊಂಡಿದ್ದಾರೆ. ತಿರ್ಗಿ ಬಂದು ನಾನು ನೋಡಿದ್ರೆ ನನಗೆ ಒಂಥರ ಬೇಜಾರಾಗೈತು. ಬತ್ತದಂಗೆ ಮತ್ತೆ ಪೇಪರೆಲ್ಲ ಹಾಕ್ಬಿಟ್ಟು ಪಾಪ ಗಾಡಿಗಳೆಲ್ಲ ಹೋಗ್ಬಿಟ್ಟು ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಬಂದು ಮಳೆನಾಗು ಒದ್ದೆನಾಗೆ ನೆನ್ಕೊಂಡು ಪಾಪ ಮಾಡ್ತಾ ಇದ್ದಾರೆ. ಏನಮ್ಮ ನೀನು ಈ ಥರ ಇಷ್ಟೊಂದು ಇದು ಮಾಡ್ಕಂತಿದ್ದೀವಿ, ಪಾಪ ಅವ್ರಿಗೂ ಒಂದು ನೆಮ್ಮದಿಲ್ಲ ಏನೂ ಇಲ್ಲ, ಇಷ್ಟೊಂದು ಕತ್ಲಲ್ಲಿ ಇಷ್ಟು ಟೈಮಲ್ಲಿ ಈ ಥರ ಎಲ್ಲ ಮಾಡಿಸ್ಕೊಂತಿದ್ದಿಲ್ಲ ಅಮ್ಮ ಅನ್ಕೊಂಡು ನಾನು ಮನಸ್ಸಲ್ಲಿ ಅನ್ಕೊಂಡು ಇದು ಮಾಡಿದೆ. ಚೆನ್ನಾಗಿ ಎಲ್ಲ ಮಾಡ್ಕೊಂಡ್ಕೊಟ್ರು. ತಿರ್ಗಿ ಆಮೇಲೆ ಇನ್ನೊಬ್ಬರು ಯಾರನ್ನೂ ಐನೋರನ್ನ ಕರೆಸ್ಬಿಟ್ಟು ಹೋಮ ಮಾಡಬೇಕು ಅಂತ ನಾವು ಸ್ಟಾರ್ಟ್ ಮಾಡಿದ್ವಿ. ಯಾವುದೇ ಐನೋರನ್ನ ಕರೆಸ್ಲಿ ಬರ್ತೀನಿ ಅನ್ನೋರು ಮತ್ತೆ ನಾವು ಹೋಮದ ದಿವಸ ಬರ್ತಾನೆ ಇರಲಿಲ್ಲ, ಇಲ್ಲಿ ನಿಂತೋಗ್ಬಿಡೋದು ಕೆಲಸಗಳೆಲ್ಲ. ಹಂಗೆ ಒಂದು 4-5 ಕಿತ ಆಯಿತು. ತಿರ್ಗಿ ಆಮೇಲೆ ಆ ಟೈಮಲ್ಲಿ ಅಣ್ಣ ತುಂಬ ಬ್ಯುಸಿ ಇತ್ತು, ಇವ್ರದ್ದು ಆ ಒಂದು ವಿಗ್ರಹದೊಂದು ಇದಿದೆ, ಅಂಗಡಿ ಇದೆ, ಆ ವಿಗ್ರಹ ಕೆತ್ತನೆ ಮಾಡೋದು ಮತ್ತು ಮೂರ್ತಿಗಳು ಸ್ಥಾಪನೆ ಮಾಡೋಂಥ ಒಂದು ಇದು ಪಾಪ ಅದರಲ್ಲಿ ಬ್ಯುಸಿ ಆಗಿದ್ರು. ತಿರ್ಗಿ ಆಮೇಲೆ ಒಂದು 6 ತಿಂಗಳ ಹಿಂದೆಯಿಂದ ನಾನು ಮಾತಾಡಿದೆ ಅಣ್ಣ, ಈ ಅಣ್ಣನ ಹೋಗಿ ಕೂತ್ಕೊಂಡು ಮಾತಾಡಿದೆ, ಅಣ್ಣ ಈ ಥರ ಹೋಮ ಮಾಡ್ತಾಯಿದ್ದೀನಿ ಅಣ್ಣ, ನೀವು ದಯವಿಟ್ಟು ಅಮಾವಾಸ್ಯೆ ಹುಣ್ಣಿಮೆ ಟೈಮಾಗ ಎಷ್ಟೇ ಬ್ಯುಸಿ ಇದ್ರೂ ಪರವಾಗಿಲ್ಲ, ನೀವು ಅಮ್ಮನ ಹತ್ರಕ್ಕೆ ಬರಲೇಬೇಕು ಅಂತೇಳ್ಬಿಟ್ಟು ನಾನು ಕೇಳ್ಕೊಂಡೆ. ನಾನು ಒಂದೇ ಮಾತು ಕೇಳಿದ್ದು ಸರ್, ಇಲ್ಲ ಅಂತ ಹೇಳಲೇ ಇಲ್ಲ. ಸರಿ ನಾವೇನಾದ್ರು ಆಯಿತು, ನೀವು ಕೂಗ್ತಾ ಇದ್ದೀರಲ್ಲ ಅಂತ, ಬ್ಯುಸಿ ಇದ್ರೂ ಪರವಾಗಿಲ್ಲ ಬರ್ತೀನಿ ಅಂತೇಳ್ಬಿಟ್ಟು ಪಾಪ ಬಂದರು. ಬೇರೆ ಇವ್ರನ್ನ ಬಿಟ್ಟರೆ ಒಬ್ಬರೂ ಇಲ್ಲಿ ಬರ್ತಾಯಿಲ್ಲ, ಮನೆ 300 ಕಿಲೋಮೀಟ್ರ್ ಆಚೆ ಇದ್ದಾರೆ. ಒಂದು 5 ಗಂಟೆ 4 ಗಂಟೆ ಆಗೈತೆ ಅರಿಶಣ, ಯಾರನ್ನಾದ್ರು ಕಳ್ಸ್ಕೊಂಡ್ಕೊಡಿ ಅಂತ ಹೇಳಿದ್ರಿ. ಇವ್ರು ಯಾರ್ಯಾರಿಗೋ ಫೋನ್ ಮಾಡಿದ್ದಾರೆ, ಒಬ್ಬರು ಫೋನೂ ಎಲ್ಲ ಸ್ವಿಚ್ ಆಫ್ ಆಗಿದೆ. ಮತ್ತು ಇವರು 300 ಕಿಲೋಮೀಟ್ರಿಂದ ಏನೋ ಬಾದಿ ಬಿದ್ದ್ಕೊಂಡು ಮತ್ತೆ ಬಂದಿಲ್ಲಿ 8 ಗಂಟೆಗೆ ಬಂದರು. ನೋಡಿರಿ ಇವತ್ತು 8:30 ಆಯಿತು, ಆದ್ರೂ ನಾವು ಇವ್ರಿಗೋಸ್ಕರನೇ ಕಾಯ್ತಾ ಇದ್ದೀರಿ. ಮತ್ತು ಯಾವ ಥರ ಆಯಿತು, ಯಾವ ಥರ ಕಷ್ಟ ಬಿದ್ಕೊಂಡು ಇಲ್ಲಿ ಗಂಟೆ ತೊಗೊಂಬಂದ್ರೆ ಅಮ್ಮನ್ನ, ಒಂದು ಶಕ್ತಿ ಅನ್ನೋದು ಯಾವ ಥರ ಒಂದು ನೀವು ನಿರ್ಮಾಣ ಮಾಡ್ಕೊಂಡು ಕೊಟ್ಟವ್ರೆ, ಇಲ್ಲೊಂದು ಕ್ಷೇತ್ರ ಅನ್ನೋದು ಯಾವ ಥರ ಬೆಳೀತಿದೆ ಅವ್ರ ಒಂದು ಕೈಗುಣದಿಂದ ಇವತ್ತು ಅವ್ರ ಮುಖಾಂತರನೇ ಕೇಳಿ ಅವರು ಒಂದು ಸ್ವಲ್ಪ ಖುಷಿಯಿಂದ ಮಾತಾಡ್ತಾರೆ. ಜ್ಞಾನಶಕ್ತಿ ದೇವಿಯ ಒಂದು ಇದರಲ್ಲಿ ಕಾರ್ಯಕ್ರಮ ಮಾಡಿದ್ವಿ, ಆ ದೇವಿಯ ಒಂದು ಅನುಗ್ರಹದಿಂದ ಇಲ್ಲಿ ಬಂದು ದೇವರಿಗೆ ಸೇವೆ ಸಲ್ಲಿಸ್ತಾ ಇದ್ದೀವಿ. ಬಂದಿದ ದಿನ ಇದು ಚಿಕ್ಕದಾದ ಒಂದು ದೇವಸ್ಥಾನ ಗರ್ಭದ ಗುಡಿತೀವಿ, ಇವತ್ತಿನ ದಿನದಲ್ಲಿ ಇಷ್ಟು ಬೆಳವಣಿಗೆ ಆಗಿದೆ. ದೇವಿಯ ಒಂದು ಇಲ್ಲಿ ಈ ಜಾಗದಲ್ಲಿರುವಂಥ ಒಂದು ಮಹತ್ವ, ಇಲ್ಲಿ ಜಾಗಕ್ಕೆ ಬಂದು ಹೋಗಿ ದೇವ್ರನ್ನ ಏನನ್ನು ಆರಿಸ್ಕೊಂಡ್ರೆ ಅದು ನೆರವೇರುತ್ತೆ ಅನ್ನೋದೊಂದು ನಂಬಿಕೆ ಇದೆ ಜನಗಳಲ್ಲಿ. ನಾವು ಇಲ್ಲಿ ಬಂದಾಗ ಅಮಾವಾಸ್ಯೆ ಪೌರ್ಣಮಿ ದಿನ ಯಾರು ಕಷ್ಟ ಅಂತ ಇದು ಮಾಡಿ ಬಂದಿರ್ತಾರೆ ಅಂಥವ್ರನ್ನ ಹೋಮ ಎಲ್ಲ ಮಾಡಿಸ್ತೀವಿ. ಹೋಮ ಮಾಡಿದಾಗ ಫಸ್ಟ್ ಗಣಪತಿ ಹೋಮ ಮಾಡಿ ಮತ್ತೆ ಶಕ್ತಿ ದೇವತೆ ಹೋಮವನ್ನು ಮಾಡ್ತೀವಿ. ಅವ್ರ ಹೆಸರಿನಲ್ಲಿ ಬಂದಿರೋಂಥವ್ರು ಹೋಮಕ್ಕೆ ಅಂತ ಇಲ್ಲಿ ಬಂದು ಎಲ್ಲ ಬರೆಸ್ತಾರೆ, ಅವರೆಲ್ಲ ಇದು ಮಾಡಿ ಎಷ್ಟು ಜನ ಬರೆಸಿರ್ತಾರೆ ಅವ್ರನ್ನ ಇದು ಮಾಡಿ ಅವ್ರ ಹೆಸರಿನಲ್ಲಿ ಸಂಕಲ್ಪ ಮಾಡಿ ಶಕ್ತಿ ದೇವತೆ ಹೋಮ ಗಣಪತಿ ಹೋಮ ಮಾಡ್ತೀವಿ. ಬಂದಿರೋರ್ಗೆ ಎಲ್ಲ ಥರ ಪರಿಹಾರ ಸಿಗುತ್ತೆ. ಬನ್ನಿ, ಎಲ್ಲರೂ ಭೇಟಿ ಕೊಡಿ, ದೇವ್ರಿಗೆ ಆಶೀರ್ವಾದ ತಗೊಳ್ಳಿ, ತುಂಬ ಚೆನ್ನಾಗಿ ಅನುಕೂಲ ಆಗುತ್ತೆ. ನೀವು ಅಂದ್ಕೊಂಡಿರೋದೆಲ್ಲ ಕಾರ್ಯ ನೆರವೇರುತ್ತೆ. ಯಾವುದು ಏನೇ ಇದ್ರೂ ಯಾರೇನೇ ಮಾಡಿಸಿದ್ರು ಎಲ್ಲ ನಿವಾರಣೆ ಆಗುತ್ತೆ. ನಿಮಗೆ ನಿಮ್ಮ ಸಂಸಾರ, ನಿಮಗೇನೇ ಪ್ರಾಬ್ಲಮ್ ಇದ್ರೂ ಪ್ರತಿಯೊಂದು ಇಲ್ಲಿ ಪರಿಹಾರ ಸಿಗುತ್ತೆ ದೇವ್ರ ಇದರಿಂದ. ನಿಮಗೆ ದೇವ್ರ ಆಶೀರ್ವಾದದಿಂದ ನಿಮ್ಮ ಕಷ್ಟ ಏನಿದ್ರು ನಿವಾರಣೆ ಆಗುತ್ತೆ.
ನೋಡಿದ್ರಲ್ಲ ಭಿಕ್ಷುಕರೇ, ಶ್ರೀ ಶಕ್ತಿ ಜ್ಞಾನ ದೇವಿಯ ಚಮತ್ಕಾರ ಪವಾಡಗಳನ್ನು ತಿಳಿದು ನೀವು ಧನ್ಯರಾಗಿದ್ದೀರಿ ಎಂದು ಭಾವಿಸುತ್ತೇವೆ. ಹಾಗಿದ್ದರೆ ಶ್ರೀ ಶಕ್ತಿ ಜ್ಞಾನ ದೇವಿಯ ಆಶೀರ್ವಾದ ತಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ. ಧನ್ಯವಾದಗಳು.